ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಶುಭ ಮುಂಜಾನೆ ಇವತ್ತು ನಿಮ್ಮ ಸವಿ ಕನ್ನಡ ಪುಸ್ತಕದ ನಾಲ್ಕನೇ ತರಗತಿಯ ಪಾಠ ಹದಿನೈದು ದುಡಿಮೆಯ ಗರಿಮೆ ಎಂಬ ಪದ್ಯದ ಕುರಿತು ಇವತ್ತು ನಾವು ಅಧ್ಯಯನ ಮಾಡೋಣ ಯಾವುದು ವಿದ್ಯಾರ್ಥಿಗಳೇ ದುಡಿಮೆಯ ಗರಿಮೆ ನಾವು ಈ ಪದ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪದ್ಯದಲ್ಲಿ ಬಂದಿರುವಂಥ ಹೊಸ ಪದಗಳ ಅರ್ಥವನ್ನು ಮೊದಲಿಗೆ ನಾವು ತಿಳ್ಕೊಳ್ಳೋಣ ಯಾವುದು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ ಹೊಸ ಪದಗಳ ಅರ್ಥಗಳ ಬಗ್ಗೆ ಪದಗಳ ಅರ್ಥ ದುಡಿಮೆ ಅಂದರೆ ಕೆಲಸ ಸಂಪಾದನೆ ದುಡಿಮೆ ಅಂದರೆ ಕೆಲಸ ಅಥವಾ ಸಂಪಾದನೆ ಗರಿಮೆ ಅಂದರೆ ಹೆಮ್ಮೆ ಹಿರಿಮೆ ಕಸುಬು ಅಂದರೆ ಕೆಲಸ ಅಥವಾ ಉದ್ಯೋಗ ರೈತ ಬೇಸಾಯ ಮಾಡುವವನು ನೆರವು ಸಹಾಯ ಬೆಂಬಲ ಅಥವಾ ಆಧಾರ ಸಲಹು ಅಂದರೆ ಕಾಪಾಡು ಸಲಹು ಅಂದರೆ ಕಾಪಾಡು ಅಥವಾ ರಕ್ಷಿಸು ಹಣ ಅಂದರೆ ದುಡ್ಡು ಧನ ದಾತ ಅಂದರೆ ದಾನಿ ಒಡೆಯ ಸಂಜೆ ಅಂದರೆ ಸಾಯಂಕಾಲ ಸೂರ್ಯ ಮುಳುಗುವ ಸಮಯ ಕೊಯ್ಯು ಅಂದರೆ ಕೊತ್ ಕತ್ತರಿಸು ಸೀಳು ಹುಡುಕು ಅಂದರೆ ಶೋಧಿಸು ಅರಸು ತವಕಿಸು ಅಂದರೆ ಆತುರ ಪಡು ಹಲ ಅಂದರೆ ನೇಗಿಲು ಮೆಚ್ಚುಗೆ ಅಂದರೆ ಒಪ್ಪಿಗೆ ಅಥವಾ ಸಂತೋಷ ಇರಿಸು ಅಂದರೆ ಇಡು ಅಥವಾ ಹೇರು ಕಲುಷಿತ ಕದಡಿದ ಮಲೀನ ವಸನ ಅಂದರೆ ಬಟ್ಟೆ ಉಡುಗೆ ಅಂದರೆ ಉಡುಪು ಉಡುಗೆ ಅಂದರೆ ಏನು ಉಡುಪು ಓಕೆ ಇಲ್ಲಿ ಬಾಕ್ಸಲ್ಲಿ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ ಆ ಟಿಪ್ಪಣಿ ಏನಿದಾವಂತ ನೋಡೋಣ ಹಾರೆ ಹಾರೆ ಅಂದರೆ ಇದೊಂದು ಒಂದು ಬಗೆಯ ಕಬ್ಬಿಣದ ಉಪಕರಣ ಸಂತೆ ನಿಯಮಿತ ಕಾಲಾವಧಿಗೆ ಕೊಡುಕೊಳ್ಳುವುದಕ್ಕಾಗಿ ಸೇರುವ ಜನರ ಗುಂಪು ಜನಗಳ ಕೂಟ ವಿನಿಮಯ ಸ್ಥಳ ಕೊಡುಕೊಳ್ಳು ನಡೆಯುವ ಪೇಟೆ ನೇಗಿಲು ಭೂಮಿಯನ್ನು ಉಳುವ ಸಾಧನ ಈಗಾಗಲೇ ನೀವು ನೇ ಏನಂದರೆ ಈ ಪದ್ಯದಲ್ಲಿ ನೋಡಿದ್ದೀರಾ ನೇಗಿಲು ಆ ಸೊರೆ ಪಾಠದಲ್ಲಿ ನೋಡಿದಿರ ನೇಗಿಲು ನೇಗಿಲನ್ನ ಎದಕ್ಕೆ ಉಪಯೋಗಿಸ್ತಾರೆ ಅದರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ಅದು ನೇಗಿಲು ಅಂದರೆ ಭೂಮಿಯನ್ನು ಊಳುವಂಥ ಸಾಧನ ಈಗ ಪ್ರಿಯ ವಿದ್ಯಾರ್ಥಿಗಳೇ ನಾವಿವತ್ತು ಈ ದುಡಿಮೆಯ ಗರಿಮೆ ಪದ್ಯವನ್ನು ರಾಗಬದ್ಧವಾಗಿ ಹಾಡು ತೋರಿಸ್ತೇನೆ ನೀವು ಕೂಡ ಅದೇ ರೀತಿ ಹಾಡಿ ಇದನ್ನು ಕಂಠಪಾಠ ಮಾಡಬೇಕು ಪಾಠ ಹದಿನೈದು ದುಡಿಮೆಯ ಗರಿಮೆ ಇದೊಂದು ಪದ್ಯ ಈ ಪದ್ಯವನ್ನ ಬರೆದಂತ ಕವಿಯ ಹೆಸರು ವಿ ಬಿ ಕುಳವರ್ ಕುಳ ಮರ್ವ ವಿ ಬಿ ಕುಳ ಮರ್ವ ಈಗ ಪದ್ಯವನ್ನ ಸ್ಟಾರ್ಟ್ ಮಾಡೋಣ ಪಾಠ ಹದಿನೈದು ದುಡಿಮೆಯ ಗರಿಮೆ ಕಬ್ಬಿನ ಕುಟ್ಟುತ್ತ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನೂ ರೈತನಿಗೆ ಮುದದಿಂದ ಕೊಡುವೆನೂ ರೈತನಿಗೆ ಬೆಳೆಯಾನು ಬೆಳೆಯಲು ನೆರವನ್ನು ನೀಡುವೆ ಜನರನು ಸಲಹುವ ದಾತನಿಗೆ ಜನರನು ಸಲಹುವ ದಾತನಿಗೆ കാടനു സേരൂത്ത വനമര ഹേഗില അഴത്തെ കൊയ്യുവേനു നേഗി അഴത്തെ കൊയ്യുവേനു ഉത്തമ ഹലവാനു നീടുവേനു നീടുവേനു ಬಟ್ಟೆಯ ಕಂಟಾನು ಬಟ್ಟೆಗೆ ಸೇರಿಸಿ ಕತ್ತೆಯ ಬೆನ್ನಾಲಿ ಇರಿಸುವೆನು ಕತ್ತೆಯ ಬೆನ್ನಲಿ ಇರಿಸುವೆನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವ ನೆಲ್ಲರವ ವಸನವನು ಒಗೆಯುವ ನೆಲ್ಲರ ವಸನುವನು ಕಡಲಲಿ ಬಲೆಯನು ಬೀಸೋತ ಮೀನನು ಸಡಗರದಿಂದಲೇ ಹಿಡಿಯುವೇನು ಸಡಗರದಿಂದಲೇ ಹಿಡಿಯುವೇನು ಸಂತೆಗೆ ಸಾಗಿಸಿ ಮಾರಾಲು ಕುಳಿತರೆ ಸಂಜೆಗೆ ಹನವನು ಎನಿಸುವೇನು

ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಕಬ್ಬಿನ ಕೊಟ್ಟುತ್ತ ಹಾರೆಯ ಮಾಡುತ್ತ ಕಬ್ಬಿನ ಕುಟ್ಟುತ್ತ ಹಾರ ಮುದದಿಂದ ಕೊಡುವೇನು ರೈತನಿಗೆ ಮುದದಿಂದ ಕೊಡುವೇನು ರೈತನಿಗೆ ಬೆಳೆಯಾನು ಬೆಳೆಯಲು ನೆರವನು ನೀಡುವೆ ಬೆಳೆಯಾನು ಬೆಳೆಯಲು ನೆಲ ನೆರವನ್ನು ನೀಡುವೆ ಜನರನು ಸಲಹುವ ದಾತನಿಗೆ ಜನರನು ಸಲಹುವ ದಾತನಿಗೆ ಜನರನ್ನು ಸಲಹುವ ದಾತನಿಗೆ ಓಕೆ ವಿದ್ಯಾರ್ಥಿಗಳೇ ಈ ಪದ್ಯವನ್ನು ಬರೆದಂಥ ಕವಿ ವಿ ಬಿ ಕೊಳವ ಕುಳ ಮರ್ವ ವೃತ್ತಿ ನಿರತ ವ್ಯಕ್ತಿ ನಾಡಿಗವನೆ ಶಕ್ತಿ ವೃತ್ತಿ ನಿರತ ವ್ಯಕ್ತಿ ನಾಡಿಗವನೆ ಶಕ್ತಿ ಈ ಪದ್ಯದಿಂದ ತಿಳಿದು ಬರುವಂಥ ಒಂದು ಮೌಲ್ಯಯುತವಾದಂಥ ಇದು ನಾನು ಪದ್ಯದ ಸಾರಾಂಶವನ್ನು ವಿವರಿಸುವಾಗ ನಿಮಗೆ ಅರ್ಥಗರ್ಭಿತವಾಗಿ ಈ ಪದ್ಯವನ್ನು ಪದ್ಯದ ಜೊತೆ ಈ ಮೌಲ್ಯವನ್ನು ಕೂಡ ವಿವರಿಸ್ತೀನಿ ಓಕೆ ವಿದ್ಯಾರ್ಥಿಗಳೇ ಈ ಪದ್ಯವನ್ನು ನೀವು ಕೂಡ ರಾಗಬದ್ಧವಾಗಿ ಹಾಡಿ ಈಗ ಪದ್ಯವನ್ನು ನಾನು ಓದ್ತೀನಿ ಎಲ್ಲರೂ ಲಕ್ಷ ಕೊಟ್ಟು ಕೇಳ್ತಾ ಹೋಗಿ ನೀವು ಕೂಡ ಪದ್ಯವನ್ನು ನಾನು ಓದ್ತಾ ಇರುವಾಗ ನಿಮ್ಮ ಬೆರಳನ್ನು ಪದ್ಯದ ಸಾಲಲ್ಲಿ ನಾನು ಎಲ್ಲಿಗಿರ್ತೀನಲ್ಲ ಅಲ್ಲಿಗೆ ನಿಮ್ಮ ಬೆರಳನ್ನು ಇಡ್ತಾ ಹೋಗಬೇಕು ವಿದ್ಯಾರ್ಥಿಗಳೇ ಪಾಠ ಹದಿನೈದು ದುಡಿಮೆಯ ಗರಿಮೆ ಪದ್ಯ ಕಬ್ಬಿನ ಕೊಟ್ಟುತ್ತ ಹಾರೆಯ ಮಾಡುತ್ತ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಕಾಡನ್ನು ಸೇರುತ್ತ ವನಮರ ಹುಡುಕುತ್ತಾ ನೇಗಿಲ ಅಳತೆಗೆ ಕೊಯ್ಯುವೆನು ಉತ್ತಮ ಹಲವನು ಮಾಡುತ್ತ ನೊಗವನ್ನು ಕೆತ್ತನೆಯೊಂದಿಗೆ ನೀಡುವೆನು ಬಟ್ಟೆಯ ಗಂಟನು ಒಟ್ಟಿಗೆ ಸೇರಿಸಿ ಕತ್ತಿಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವನೆಲ್ಲರ ವಸನವನು ಕಡಲಲ್ಲಿ ಬಲೆಯನ್ನು ಬೀಸುತ್ತ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎನಿಸುವೆನು ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ್ತ ಮೈಯನುಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ವಿ ಬಿ ಕುಳಮರ್ವ ವೃತ್ತಿ ವ್ಯಕ್ತಿ ನಾಡಿಗವನೇ ಶಕ್ತಿ ವೃತ್ತಿನಿರತ ವ್ಯಕ್ತಿ ನಾಡಿಗವನೇ ಶಕ್ತಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಪದ್ಯವನ್ನು ರಾಗಬದ್ಧವಾಗಿ ಹಾಡೋದನ್ನು ಕಲಿತ್ವಿ ಅದೇ ರೀತಿ ಪದ್ಯವನ್ನು ಓದಿದ್ವಿ ಪದಗಳ ಅರ್ಥವನ್ನು ನೋಡಿದ್ವಿ ಮುಂದಿನ ತರಗತಿಯಲ್ಲಿ ನಾವು ಏನಂದರೆ ಪದ್ಯದ ಸಾರಾಂಶದ ಕುರಿತು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಮ್ಮ ತರಗತಿ ಮುಕ್ತಾಯವಾಯಿತು ಧನ್ಯವಾದಗಳು ವಿದ್ಯಾರ್ಥಿಗಳೇ